ನಾಳೆ ಪ್ರೊ ಕಬಡ್ಡಿ ಸೀಸನ್ 8 ರಲ್ಲಿ ಬೆಂಗಳೂರು ಬುಲ್ಸ್ ತಂಡ ಎಲಿಮಿನೇಟರ್ 2 ಪಂದ್ಯದಲ್ಲಿ ಗುಜರಾತ್ ಫಾರ್ಚೂನ್ ಜಾಯ್ಸ್ ತಂಡವನ್ನು ಎದುರಿಸಲಿದೆ. ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಫಾರ್ಚೂನ್ ಜಾಯ್ಸ್ ತಂಡಗಳ ನಡುವೆ ನಡೆಯಲಿರುವಂತ ಎಲಿಮಿನೇಟರ್ 2 ಪಂದ್ಯ ಅತ್ಯಂತ ರಣರೋಚಕದಿಂದ ಕೂಡಿರುವುದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಅಂತಾನೆ ಹೇಳಬಹುದಾಗಿದೆ. ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಫಾರ್ಚೂನ್ ಜಾಯ್ಸ್ ತಂಡಗಳು ಸೀಸನ್ 8 ರ ಲೀಗ್ ಹಂತದಲ್ಲಿ ಎರಡು ಬಾರಿ ಮುಖಾಮುಖಿಯಾಗಿದ್ದವು. ಈ ಎರಡು ಬಾರಿ ಮುಖಾಮುಖಿಯಲ್ಲಿ ಒಮ್ಮೆ ಬೆಂಗಳೂರು ಬುಲ್ಸ್ ತಂಡ ಗುಜರಾತ್ ಫಾರ್ಚೂನ್ ಜಾಯ್ಸ್ ತಂಡದ ಎದುರು ಗೆಲುವನ್ನು ಸಾಧಿಸಿದರೆ ಇನ್ನೊಂದು ಬಾರಿ ಗುಜರಾತ್ ಫಾರ್ಚೂನ್ ಜಾಯ್ಸ್ ತಂಡ ಬೆಂಗಳೂರು ಬುಲ್ಸ್ ತಂಡದ ಎದುರು ಗೆಲುವನ್ನು ಕಂಡಿತ್ತು. ಇನ್ನು ಪ್ರೊ ಕಬಡ್ಡಿ ಸೀಸನ್ 8 ರಲ್ಲಿ ಬೆಂಗಳೂರು ಬುಲ್ಸ್ ತಂಡ ತನ್ನ ಕಳೆದ ಪಂದ್ಯವನ್ನು ಹರಿಯಾಣ ಸ್ಟೀಲರ್ಸ್ ಎದುರು ಆಡಿ ಹರಿಯಾಣ ಸ್ಟೀಲರ್ಸ್ ಎದುರು ಒಂದು ಭರ್ಜರಿಯಾದಂತ ಗೆಲುವನ್ನು ಕಂಡಿತ್ತು. ಹರಿಯಾಣ ಸ್ಟೀಲರ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಅದ್ಭುತವಾದಂತಹ ಕಾರ್ಯವನ್ನು ನಿರ್ವಹಿಸಿತ್ತು. ಅದೇ ರೀತಿಯಾದಂತಹ ಕಾರ್ಯವನ್ನು ನಾಳಿನ ಎಲಿಮಿನೇಟರ್ 2 ಪಂದ್ಯದಲ್ಲೂ ಕೂಡ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ತೋರಿದರೆ ಆಗ ಖಂಡಿತವಾಗಿಯೂ ಬೆಂಗಳೂರು ಬುಲ್ಸ್ ತಂಡ ದೊಡ್ಡ ಮಟ್ಟದ ಅಂತರದಲ್ಲಿಯೇ ಗುಜರಾತ್ ಫಾರ್ಚೂನ್ ಜಾಯ್ಸ್ ತಂಡವನ್ನು ಎಲಿಮಿನೇಟರ್ 2 ಪಂದ್ಯದಲ್ಲಿ ಬಗ್ಗುಬಡಿಯಲಿದೆ ಅಂತಲೇ ಹೇಳಬಹುದಾಗಿದೆ. ನಾಳೆ ನಡೆಯಲಿರುವಂತಹ ಎಲಿಮಿನೇಟರ್ 2 ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ ರೈಡರ್ ಆಗಿರುವಂತಹ ಪವನ್ ಶರವತ್ ಯಾವ ರೀತಿಯಾದಂತಹ ರೈಡಿಂಗ್ ಪ್ರದರ್ಶನವನ್ನು ತೋರುತ್ತಾರೆ ಎನ್ನುವುದರ ಮೇಲೆ ಕೂಡ ಬೆಂಗಳೂರು ಬುಲ್ಸ್ ತಂಡ ನಾಳಿನ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸುತ್ತದೆಯೋ ಅಥವಾ ಇಲ್ಲವೋ ಎಂಬುದು ನಿರ್ಧಾರವಾಗಲಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಾಳಿನ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ ರೈಡರ್ ಆಗಿರುವಂತಹ ಪವನ್ ಶರವತ್ ಅವರನ್ನು ಕಟ್ಟಿಹಾಕಲು ಗುಜರಾತ್ ಫಾರ್ಚೂನ್ ಜಾಯ್ಸ್ ತಂಡ ಹಲವಾರು ದೊಡ್ಡ ದೊಡ್ಡ ರಣತಂತ್ರದೊಂದಿಗೆ ಕಣಕ್ಕಿಳಿಯಲಿದೆ. ಆದರೆ ಗುಜರಾತ್ ಫಾರ್ಚೂನ್ ಜಾಯ್ಸ್ ತಂಡದ ಈ ರಣತಂತ್ರಗಳನ್ನೆಲ್ಲ ಬೆಂಗಳೂರು ಬುಲ್ಸ್ ತಂಡದ ಪವನ್ ಶರವತ್ ಭೇದಿಸಿ ನಾಳಿನ ಪಂದ್ಯದಲ್ಲಿ ಒಂದು ಅದ್ಭುತವಾದಂತಹ ರೈಡಿಂಗ್ ಪ್ರದರ್ಶನವನ್ನು ತೋರುವ ವಿಶ್ವಾಸದಲ್ಲಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಹೀಗಾಗಿ ಇನ್ನು ನಾಳಿನ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ ರೈಡರ್ ಆಗಿರುವಂತಹ ಪವನ್ ಶರವತ್ಗೆ ಉತ್ತಮವಾದಂತಹ ಸಾಥ್ ನೀಡಲು ಭರತ್ ಇದ್ದೇ ಇದ್ದಾರೆ. ಭರತ್ ಕೂಡ ಕಳೆದ ಕೆಲವು ಪಂದ್ಯಗಳಿಂದ ಅದ್ಭುತವಾದಂತಹ ರೈಡಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಈ ಕಾರಣದಿಂದಾಗಿ ನಾಳೆ ನಡೆಯಲಿರುವಂತಹ ಎಲಿಮಿನೇಟರ್ 2 ಪಂದ್ಯದಲ್ಲಿ ಗುಜರಾತ್ ಫಾರ್ಚೂನ್ ಜಾಯ್ಸ್ ತಂಡವನ್ನು ಬೆಂಗಳೂರು ಬುಲ್ಸ್ ತಂಡ ದೊಡ್ಡ ಮಟ್ಟದಲ್ಲಿಯೇ ಬಗ್ಗುಬಡಿಯಲಿದೆ ಎಂಬ ವಿಶ್ವಾಸದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಾಳೆ ನಡೆಯಲಿರುವಂತಹ ಎಲಿಮಿನೇಟರ್ 2 ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ ರೈಡರ್ ಪವನ್ ಶರವತ್ ಎಷ್ಟು ರೈಡಿಂಗ್ ಅಂಕಗಳನ್ನು ಕಲೆ ಹಾಕಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.